ಹಾಯ್, ನಾನು ರಾಘವೇಂದ್ರ. ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಆಫ್ ಟ್ರೇಡರ್ಸ್ ಸ್ವಾತ. ಮಾರುಕಟ್ಟೆ ಮತ್ತಷ್ಟು ರ್ಯಾಲಿಯನ್ನು ಕೊಟ್ಟಿದೆ. ಸೊ ಬ್ಯಾಂಕ್ ನಿಫ್ಟಿ ಎಕ್ಸಲೆಂಟ್ ರ್ಯಾಲಿ ಕೊಟ್ಟಿದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಯಾಕೆಷ್ಟು ಹೋಯಿತು, ಯಾವ್ಯಾವ ಸ್ಟಾಕ್ಗಳನ್ನು ನಾಳೆಗೆ ವಾಚ್ ಮಾಡ್ಬೋದು ಇನ್ನೆಲ್ಲ ವೀಡಿಯೋದಲ್ಲಿ ಹೇಳ್ತೀನಿ ಕಂಪ್ಲೀಟಾಗಿ. ವೀಡಿಯೋವನ್ನು ನೋಡಿ. ಆ್ಯಂಡ್ ನಿನ್ನೆ ಅಮೆರಿಕದ ಮಾರುಕಟ್ಟೆಗಳು ಫ್ಲ್ಯಾಟಲ್ಲಿ ಕ್ಲೋಸ್ ಆಗಿತ್ತು. ಆ್ಯಂಡ್ ನಮ್ಮ ನಿಫ್ಟಿ ಕೂಡ ಇವತ್ತು ಫ್ಲ್ಯಾಟಲ್ಲಿ ಓಪನ್ ಆಯಿತು. ಏಷ್ಯನ್ ಮಾರುಕಟ್ಟೆಗಳು ಕೂಡ ಫ್ಲ್ಯಾಟ್ ಟು ಗ್ರೀನಲ್ಲಿ ಟ್ರೇಡ್ ಆಗ್ತಾ ಇದ್ವು. ಸೊ 16,520 ನಿನ್ನೆ ಕ್ಲೋಸ್ ಆಗಿರ್ತಕ್ಕಂಥದ್ದು, ಕೇವಲ 3 ಅಂಕಗಳ ಏರಿಕೆಯಲ್ಲಿ ನಿಫ್ಟಿ ಓಪನ್ ಆಗುತ್ತೆ. ನಿಫ್ಟಿ ಲೋ ಇವತ್ತು 16,483 ಆ್ಯಂಡ್ 16,623 ನಿಫ್ಟಿಯ ಹೈ. ಸೊ ನಿಫ್ಟಿ 5 ಮಿನಿಟ್ಸ್ ಚಾರ್ಟ್ ನೋಡ್ತಾ ಹೋದಾದ್ರೆ, ಸೊ ಮಧ್ಯಾಹ್ನ ಒಂದು ಸರಿ ಕುಸಿತ ಕಂಡು ಬಂತು 2 ಗಂಟೆ ಟೈಮಿಗೆ. ಆ್ಯಂಡ್ ಬಟ್ 16,500 ಬ್ರೇಕ್ ಆಗಿಲ್ಲ. ಆ್ಯಂಡ್ ಅಗೈನ್ ನಾವು ಸುಮಾರು 2:30 ಟೈಮಿಗೆ ಡೇ ಹೈನ ಬ್ರೇಕ್ ಮಾಡಿ ಆಲ್ಮೋಸ್ಟ್ ಡೇ ಹೈ ಹತ್ರನೇ ನಿಫ್ಟಿ ಇವತ್ತು ಕ್ಲೋಸ್ ಆಗಿದೆ. 84 ಅಂಕಗಳ ಒಳ್ಳೆಯ ಒಂದು ರ್ಯಾಲಿಯನ್ನು ನಿಫ್ಟಿ ಕೊಟ್ಟಿದೆ. ಸೊ ಇತ್ತೀಚಿನ ಒಂದು 2-3 ದಿನಗಳಲ್ಲಿ ತುಂಬ ಜನ ಮಾರ್ಕೆಟ್ ತುಂಬ ಮೇಲೋಗಿದೆ, ಬೀಳ್ಬೋದು ಅಂತ ಕಾಯ್ತಾ ಇದ್ದಾರೆ. ಬಟ್ ಮಾರ್ಕೆಟ್ ಬೀಳ್ತಾ ಇಲ್ಲ, ಪ್ರತಿ ಡಿಪ್ ಕೂಡ ಬೈಯನ್ನು ಕಾಣ್ತಾ ಇದೆ. ಆ್ಯಂಡ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋದಾದ್ರೆ, ಸೊ ಬ್ಯಾಂಕ್ ನಿಫ್ಟಿ ಒಳ್ಳೆಯ ರ್ಯಾಲಿಯನ್ನು ಕೊಡ್ತು ಬಿಕಾಸ್ ಆಫ್ ಇಂಡಸ್ ಇನ್ ಬ್ಯಾಂಕ್ ರಿಸಲ್ಟ್. ಸೊ ಇಂಡಸ್ ಇನ್ ಬ್ಯಾಂಕ್ ಒಳ್ಳೆಯ ರಿಸಲ್ಟನ್ನು ಪಬ್ಲಿಷ್ ಮಾಡಿತ್ತು, ಪೋಸ್ಟ್ ಮಾಡಿತ್ತು. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಒಳ್ಳೆಯ ರ್ಯಾಲಿಯನ್ನು ಕೊಡ್ತು. ಸೊ 36,000 ಮೇಲೇ ಓಪನ್ ಆಗುತ್ತೆ. ಬಟ್ 35,887 ಇವತ್ತು ಬ್ಯಾಂಕ್ ನಿಫ್ಟಿಯ ಡೇ ಲೋ. ಸೊ ಏನು ಆ ಡೇ ಲೋನ ಇವತ್ತು ಬೆಳಿಗ್ಗೆ ಹಿಟ್ ಮಾಡುತ್ತೆ. ಸೊ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ. ಅಗೈನ್ ನಿಫ್ಟಿ ಥರನೇ ಸುಮಾರು 2 ಗಂಟೆ ಟೈಮಿಗೆ ಸ್ವಲ್ಪ ಡಿಪ್ ಆಗುತ್ತೆ. ಬಟ್ 36,000 ಬ್ರೇಕ್ ಆಗಲ್ಲ, ಅಗೇನ್ ಅಲ್ಲಿಂದ ಮೇಲೆ ಹೋಗುತ್ತೆ. ಬಟ್ ಡೇ ಹೈನ ಬ್ಯಾಂಕ್ ನಿಫ್ಟಿ ಬ್ರೇಕ್ ಮಾಡಲ್ಲ. ಸೊ ಕೊನೆಗೆ 36,201 ಲೆವೆಲ್ಗಳಿಗೆ ಕ್ಲೋಸ್ ಆಗುತ್ತೆ. 228 ಅಂಕಗಳ ಭರ್ಜರಿ ಏರಿಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಂಡು ಬರುತ್ತೆ. ಸೊ ಇನ್ನು ನಿಫ್ಟಿ 50ಯಲ್ಲಿ ಯಾರಿವತ್ತು ಟಾಪ್ ಲೂಸರ್ಸ್ ಆಗಿದ್ರು ನೋಡ್ತಾ ಹೋದಾದ್ರೆ, ಸೊ ಇವತ್ತು ಸೆಕ್ಟರ್ ವೈಸ್ನಲ್ಲಿ ನಾವು ನೋಡ್ತಾ ಹೋದ್ರೆ ಫಾರ್ಮಾ ಸೆಕ್ಟರ್ ಇವತ್ತು ಏನು ಲೂಸರ್ ಸೈಡಲ್ಲಿ ಇದ್ದಿದ್ದು. ಬಟ್ ಇಂಡಸ್ ಇಂಡಿಯಾ ಬ್ಯಾಂಕ್ ಇವತ್ತು ಟಾಪ್ ಗೈನರ್. ನಿಫ್ಟಿ 50ಯಲ್ಲಿ 7% ಅಪ್ ಆಗಿತ್ತು. ಆ್ಯಂಡ್ ಡಾಕ್ಟರ್ ರೆಡ್ಡಿ ಆಲ್ಮೋಸ್ಟ್ 2% ಡೌನೊಂದಿಗೆ ಟಾಪ್ ಲೂಸರ್ ಆಗಿತ್ತು. ಆ್ಯಂಡ್ ಕೊಟಾಕ್ ಬ್ಯಾಂಕ್ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಆದರೆ ಇಂಡಸ್ ಇಂಡ್ ಬ್ಯಾಂಕ್. ಒಂದು ಹಂತದಲ್ಲಿ ಇಂಡಸ್ ಇಂಡ್ ಬ್ಯಾಂಕ್ ಶೇರ್ಗಳು 964 ಲೆವೆಲ್ಗಳನ್ನು ಕೂಡ ಟಚ್ ಮಾಡಿದ್ದು, ಕೊನೆಗೆ ಸ್ವಲ್ಪ ಡಿಪ್ ಆಗಿ 950 ಕೆಳಗೆ ಕ್ಲೋಸ್ ಆಗಿದೆ. ಬಟ್ ಸ್ಟಿಲ್ ಇಂಡಸ್ ಇಂಡ್ ಬ್ಯಾಂಕಿನಿದೆ ಡಿಪ್ಪಲ್ಲಿ ಮತ್ತೆ ಬೈ ಕಂಡು ಬರ್ಬೋದು. ಸೊ ಇವತ್ತೇನು ಹೈ ಮಾಡಿತ್ತು ಅದನ್ನೆಲ್ಲರೂ ಬ್ರೇಕ್ ಆದರೆ ಡೆಫಿನೆಟ್ ಆಗಿ 1,000 ಕ್ರಾಸ್ ಮಾಡುವ ಎಲ್ಲ ಲಕ್ಷಣಗಳು ಇಂಡಸ್ ಇಂಡ್ ಬ್ಯಾಂಕಲ್ಲಿ ಇದೆ. ಆ್ಯಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲದರಲ್ಲೂ ಖರೀದಿ ಕಂಡು ಬಂದಿತ್ತು. ಇಂಡಿಯಾ ವಿಕ್ಸ್ ಫಾಲ್ ಆಗಿದೆ. ಸೊ ಯಾಕೆ ಮಾರುಕಟ್ಟೆ ಫಿಯರ್ನ ತರ್ತಾ ಇಲ್ಲ ಅಥವಾ ತುಂಬ ವಾಲಟಿಲಿಟಿನ ತರ್ತಾ ಇಲ್ಲ, ಬಿಕಾಸ್ ಇಂಡಿಯಾ ವಿಕ್ಸ್ ಕೂಲ್ ಡೌನ್ ಆಗ್ತಾ ಇದೆ. ಕೂಲ್ ಡೌನ್ ಆದಷ್ಟು ಒಳ್ಳೆಯದು. ಸೊ ಮಾರ್ಕೆಟ್ ಅಗೈನ್ ಬೈ ಆನ್ ಡಿಪ್ ಇದೆ. ಸೊ ಯಾವುದೇ ರೀತಿಯ ವರಿ ಇಲ್ಲ ಬುಲ್ಸ್ಗಳಿಗೆ, ಇಂಡಿಯಾ ವಿಕ್ಸ್ ಕೂಲ್ ಡೌನ್ ಆಗ್ತಾ ಇದೆ. ಸೆಕ್ಟರ್ ವೈಸ್ ನಾನು ಆಗಲಿಲ್ಲದಂಗೆ ಫಾರ್ಮಾ ಸೆಕ್ಟರ್ ಇವತ್ತು ವೀಕ್ ಇತ್ತು. ಅದು ಬಿಟ್ಟರೆ PSU ಬ್ಯಾಂಕ್ ಇವತ್ತು ಒಳ್ಳೆಯ ಸ್ಟ್ರಾಂಗ್ ಸೆಕ್ಟರ್ ಇತ್ತು. ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮೀಡಿಯಾ ಸೆಕ್ಟರ್ ಕೂಡ ಮೋರ್ ದ್ಯಾನ್ 1% ಅಪ್ ಇತ್ತು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ನೋಡ್ತಾ ಹೋದಾದ್ರೆ ಅದಂತೂ ತುಂಬ ಫ್ಲಾಟಲ್ಲಿ ಟ್ರೇಡ್ ಆಗ್ತಿದೆ, 100 ಹಾಗೂ 105 ಲೆವೆಲ್ಗಳ ನಡುವೆ. ಆ್ಯಂಡ್ ಡಾಲರ್ ಇಂಡೆಕ್ಸ್ ಕೂಡ ಯಾವುದೇ ರೀತಿಯ ವರಿ ಇಲ್ಲ, ಅದು ಕೂಡ ಕೂಲ್ ಆಫ್ ಆಗಿದೆ. ಸೊ 110 ಅದಕ್ಕೆ ಇವಾಗ ರೆಸಿಸ್ಟೆನ್ಸ್ ಆಗಿ ಯಾಕೆ ಮಾಡಿದೆ, ಅದನ್ನು ಸದ್ಯದಲ್ಲಿ ಬ್ರೇಕ್ ಆಗೋ ಥರ ಕಾಣ್ತಾ ಇಲ್ಲ. ಆ್ಯಂಡ್ ನಮ್ಮ ರೂಪಿ ನೋಡ್ತಾ ಹೋಗೋದಾದ್ರೆ ರೂಪಿನೂ ಅಷ್ಟೇ ಫ್ಲಾಟಲ್ಲಿ ಟ್ರೇಡ್ ಆಗ್ತಿದೆ, 80 ಕೆಳಗಡೆನೇ ಕ್ಲೋಸ್ ಆಗಿದೆ. 79 ಐ ಥಿಂಕ್ 9.4 ಲೆವೆಲ್ಗಳಿಗೆ ರೂಪಿ ಇವತ್ತು ಕ್ಲೋಸ್ ಆಗಿದೆ. ಸೊ 79.94 ಕ್ಲೋಸ್ ಆಗಿದೆ. ನಮ್ಮ ಮಾರುಕಟ್ಟೆಯಲ್ಲಿ ವಿದೇಶಿ ಹೂಡಿಕೆದಾರರು ಕಂಟಿನ್ಯೂಸ್ ಬೈಯಿಂಗ್ ಇದ್ದಾರೆ. ಸೊ ಐ ಥಿಂಕ್ ಒಂದು 2-3 ವೀಡಿಯೋಸ್ ಹಿಂದೆ ಹೇಳಿದ್ದೆ, ಇವರು ಯಾವಾಗ ಹೆಚ್ಚು ಹೆಚ್ಚು ಬೈ ಮಾಡ್ತಾ ಹೋಗ್ತಾರೆ, ಸೊ ಟ್ರಸ್ಟ್ ಮಾಡ್ಬೋದು ನಿಜವಾಗ್ಲೂ ಬೈಯಿಂಗ್ ಬಂದಿದ್ದಾರೆ ಅಂತ. ಅಗೈನ್ ಅದೇ ಸೈನ್ ಇದೆ, ಇವತ್ತು ಪ್ರತಿದಿನ ಅವರದ್ದು ಬೈಯಿಂಗ್ ಏನು ಕ್ವಾಂಟಿಟಿ ಐ ಮೀನ್ ಬೈಯಿಂಗ್ ರೇಟ್ ಜಾಸ್ತಿ ಆಗ್ತಾ ಇದೆ. 1,799 ಕೋಟಿ ರೂಪಾಯಿ ಮೊತ್ತ ಶೇಗಳನ್ನು ನಮ್ಮ ಮಾರುಕಟ್ಟೆಯಲ್ಲಿ ಬೈ ಮಾಡಿದೆ. ಕೇವಲ 312 ಕೋಟಿ ರೂಪಾಯಿ ಮೊತ್ತದ ಶೇಗಳನ್ನು DIಗಳು ಸೆಲ್ ಮಾಡಿದ್ದಾರೆ. ಸೊ ಮೇ ಬಿ ಎಲ್ಲ ಒಂದು ಕಡೆ FIIಗಳು ನಮ್ಮ ಮಾರುಕಟ್ಟೆಯಲ್ಲಿ ಬೈಯರ್ಸ್ ಆಗಿ ಟರ್ನ್ ಆಗ್ತಿದ್ದಾರೆ. ಸೊ ತುಂಬ ಒಳ್ಳೆಯ ವಿಚಾರ. ಬಟ್ ಮುಂಬರುವ ಫೆಡ್ ಇವೆಂಟ್ ಮುಗಿದ್ಮೇಲೂ ಅವರು ನೆಟ್ ಬೈಯರ್ಸ್ ಆಗಿದ್ರೆ ವಿ ಕ್ಯಾನ್ ಟ್ರಸ್ಟ್ ಈ ಬುಲ್ ಅಥವಾ ಈ ಒಂದು ಬುಲ್ಸ್ ರ್ಯಾಲಿಯನ್ನು ನಾವು ನಂಬಬಹುದು. ಬಟ್ ಫೆಡ್ ಇವೆಂಟ್ ಆದಮೇಲೆ ಏನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಇವಾಗ ಗ್ಲೋಬಲ್ ಪರಿಸ್ಥಿತಿಯನ್ನು ನೋಡ್ತಾ ಹೋಗೋದಾದರೆ ಅಮೆರಿಕದಲ್ಲಿ ಅಮೆರಿಕದ ಮಾರುಕಟ್ಟೆಗಳು ಡೌನ್ ಇದೆ. ಒಂದು ಹಂತದಲ್ಲಿ 300 ಪಾಯಿಂಟ್ ಡೌನ್ ಇತ್ತು ಡೋ ಜಾನ್ಸ್, ಬಟ್ ರಿಕವರಿ ಆಗಿದೆ. 157 ಅಂಕಗಳ ಡೌನ್. ನಸ್ಟಾಕ್ 100 ಪಾಯಿಂಟ್ ಡೌನ್ ಇತ್ತು ಬಟ್ ರಿಕವರಿ ಆಗಿದೆ 3 ಪಾಯಿಂಟ್ಗಳ ಇಳಿಕೆ. ಆ್ಯಂಡ್ ಯುರೋಪಿಯನ್ ಮಾರುಕಟ್ಟೆ ಡ್ಯಾಕ್ಸ್ 46 ಅಂಕಗಳ ಇಳಿಕೆಯಲ್ಲಿ ಟ್ರೇಡ್ ಆಗ್ತದೆ. ಆ್ಯಂಡ್ ECB ಇವತ್ತು ಇಂಟ್ರೆಸ್ಟ್ ರೇಟ್ನ ಪ್ರಕಟ ಮಾಡಿತು. ಸೊ 0.25 ಏನು BPS ಇತ್ತು, ಬಟ್ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ 0.50 BPS ರೇಟ್ನ ಹೈಕ್ ಮಾಡಿದ್ದಾರೆ. ಸೊ ಹಾಗಾಗಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಏನಿದೆ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಪ್ರಮಾಣದಲ್ಲಿ ಬಡ್ಡಿದರವನ್ನು ಏರಿಕೆ ಮಾಡಿದ್ದಾರೆ. ಸೊ ಆ ಥರ ಮಾಡಿದ್ರು ಕೂಡ ಮಾರ್ಕೆಟ್ ಬೀಳ್ತಾ ಇಲ್ಲ. ಬಟ್ ಗೊತ್ತಿಲ್ಲ ಕ್ಲೋಸ್ ಹೇಗಾಗುತ್ತೆ ಡೋ ಜಾನ್ಸ್ ಅನ್ನೋದು ಗೊತ್ತಿಲ್ಲ. ತುಂಬ ವಾಲಿಡಿಲಿಟಿ ಡೋ ಜಾನ್ಸಲ್ಲಿ ಕಂಡು ಬಂದಿದೆ. ನಮ್ಮ ಮಾರುಕಟ್ಟೆಯಲ್ಲಿ ಇಂಥ ವಾಲಿಡಿಲಿಟಿ ಕಂಡು ಬರದೆ
ತುಂಬ ದಿನ ಆಯಿತು. ಸೊ ಎಸ್ ಜಿ ಎಕ್ಸ್ ನಿಫ್ಟಿ ಇವಾಗ ಏನನ್ನ ಇಂಡಿಕೇಶನ್ ಮಾಡ್ತಿದೆ ನೋಡ್ತಾ ಹೋದಾದ್ರೆ, ಸೊ ಎಸ್ ಜಿ ಎಕ್ಸ್ ನಿಫ್ಟಿ ಐ ಥಿಂಕ್ ಫ್ಲಾಟಲ್ಲಿದೆ, ಸೊ ಗ್ರೀನಲ್ಲೇ 21 ಅಂಕಗಳ ಗ್ರೀನಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಯಾವುದೇ ರೀತಿಯ ಒಂದು ಭಯ ಇಲ್ಲ. ಬಟ್ ಅಮೆರಿಕದ ಮಾರುಕಟ್ಟೆಗಳು ಹೇಗೆ ಕ್ಲೋಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾಳೆ ನಾನು ವಾಚ್ ಮಾಡೋಕ್ಕೆ ಹೇಳೋ ಶೇರ್ಗಳು, ನಾನು ನಿನ್ನೆ ಎಲ್ಲ ಮೊನ್ನೆ ವೀಡಿಯೋದಲ್ಲಿ, ಇನ್ನೇ ವೀಡಿಯೋ ಮಾಡಿಲ್ಲ, ಸೊ ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಮೂರು ಶೇರ್ಗಳನ್ನು ಹೇಳಿದ್ದೆ, ಇವುಗಳು ಕನ್ಸಲಿಡೇಷನ್ ಆಗ್ತಿದೆ, ಬೌನ್ಸ್ ಬ್ಯಾಕ್ ಬರ್ಬೋದು ಅಂತ. ವಾದಿಲಾಲ್ ಇಂಡಸ್ಟ್ರಿ ಶೇರ್ಗಳಲ್ಲಿ ಒಳ್ಳೆಯ ಬೌನ್ಸ್ ಬ್ಯಾಕ್ ಕಂಡು ಬಂದಿದೆ. ಐ ಥಿಂಕ್ ನಾನು 2060 ಲೆವೆಲ್ಗಳಲ್ಲಿ ಹೇಳಿದ್ದೆ ಕನ್ಸಲ್ಟೇಷನ್ ಆಗ್ತಿದೆ ಇದು ಬೌನ್ಸ್ ಬ್ಯಾಕ್ ಬರ್ಬೋದು ಅಂತ. ಇವತ್ತು 6% ಅಪ್ ಇದು 2220 ಲೆವೆಲ್ಗಳಿಗೆ ಶೂಟ್ ಆಗಿರ್ತಕ್ಕಂಥದ್ದು. ಫ್ಯಾಂಟಾಸ್ಟಿಕ್ ರ್ಯಾಲಿ ವಾದಿಲಾಲಲ್ಲಿ ಕಂಡು ಬಂದಿದೆ. ಮೇ ಬಿ ಇದಿನ್ನೂ ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ. ಬಟರ್ಫ್ಲೈ ಕನ್ಸಲ್ಟೇಷನ್ ಆಗ್ತಿದೆ ಇದು 1450 ಲೆವೆಲ್ಗಳವರೆಗೂ ಕೂಡ ಬರಬಹುದು. ಸೊ ಬಂದರೆ 1475 ಇದ್ರ ಕೆಳಗೆ ಕ್ಲೋಸ್ ಆದರೆ ಇದನ್ನು ವಾಚ್ ಲಿಸ್ಟ್ನ ತೆಗೆದಾಕ್ಬಿಡಿ. ಎಲ್ಲಿವರೆಗೆ ಇದು 1475 ಮೇಲೇ ಕ್ಲೋಸ್ ಆಗುತ್ತೆ ಅಲ್ಲಿವರೆಗೂ ಕೂಡ ಮತ್ತೆ ಇದು 1700 ಲೆವೆಲ್ಗಳಿಗೆ ಬೌನ್ಸ್ ಬ್ಯಾಕ್ ಆಗುವ ಸಾಧ್ಯತೆ. ಸೊ ಇದೆ ವಾಚ್ ಮಾಡಿದ್ದನ್ನು. ಆ್ಯಂಡ್ ಟಿ ಸಿ ಪಿ ಎಲ್ ಪ್ಯಾಕ್ ಶೇರ್ಗಳು ಇದು ಹೇಳಿದೆ, ಯಾವಾಗ ಇದು 980 ಕೆಳಗೆ ಅಥವಾ ನಾವು ಇನ್ನೂ ಲೆವೆಲ್ಗಳನ್ನು ನೋಡ್ತಾ ಹೋಗೋದಾದರೆ 980 ತಗೊಳ್ಳೋಣ, 980 ಕೆಳಗೆ ಇದು ಕ್ಲೋಸ್ ಆಗದ ಹೊರತು ಈ ಶೇರ್ನ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಇದು ಡೆಫಿನೆಟ್ ಆಗಿ ಮತ್ತೆ 1070 ಲೆವೆಲ್ಗಳಿಗೆ ಬೌನ್ಸ್ ಬ್ಯಾಕ್ ಆಗುವ ಚಾನ್ಸ್ ಇದೆ. ಕನ್ಸಾಲಿಡೇಷನ್ ಆಗ್ತಾ ಇದೆ. ನೀವು ಕೇಳ್ಬೋದು ಮಾರ್ಕೆಟ್ ಮೇಲೆ ಹೋದ್ರೆ ಯಾಕೆ ಹೋಗ್ತಾ ಇಲ್ಲ ಅಂತ. ಮಾರ್ಕೆಟ್ ಬಿದ್ದಾಗ ಇವುಗಳೆಲ್ಲ ಒಳ್ಳೆ ಬೈಯಿಂಗ್ ಬಂದಿತ್ತು, ಸೊ ಪ್ರಾಫಿಟ್ ಬುಕ್ಕಿಂಗ್ಗಳಲ್ಲಿ ನಡೀತಾ ಇದ್ದೀನಿ. ನಾಳೆಗೆ ನಾನು ನಿಮಗೆ ವಾಚ್ ಮಾಡೋಕ್ಕೆ ಹೇಳುವ ಶೇರ್ಗಳು ಸಿ ಜಿ ಪವರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ. ಈ ಶೇರ್ಗಳು 230 240 ಲೆವೆಲ್ಗಳವರೆಗೆ ಹೋಗ್ಬೋದು. ನಾನು ನಿನ್ನೆ ಎಲ್ಲ ಮೊನ್ನೆ ವೀಡಿಯೋದಲ್ಲಿ 2 ಶೇರ್ಗಳನ್ನು ಹೇಳಿದ್ದೆ, ಸೊ 2 ಶೇರ್ಗಳು ಕೂಡ ಬ್ರೇಕೌಟ್ನ ಕೊಟ್ಟಿಲ್ಲ. ನವಭಾರತ್ ಶೇರ್ಗಳನ್ನು ಹೇಳಿದ್ದೆ, ಬಟ್ ಅದೇನು ದೊಡ್ಡ ಬ್ರೇಕೌಟ್ ಕೊಟ್ಟಿಲ್ಲ. ಆ ಹೇಳಿದ್ದೆವಲ್ಲೇ ಕನ್ಸಲಿಡೇಷನ್ ಆಗ್ತಾ ಇದೆ. ಸೊ ಅದಾಗಲೇ ಇ ಸಿ ಬಿದು ನ್ಯೂಸ್ ಇತ್ತು. ಸೊ 11 ವರ್ಷದಲ್ಲಿ ಅತ್ಯಂತ ಹೆಚ್ಚು ಇಂಟ್ರೆಸ್ಟ್ ರೇಟ್ನ ಅದು ಹೈಕ್ ಮಾಡಿರೋದು. ಸೊ ಐ ಮೀನ್ ಇನ್ ಯೂರೋ ಝೋನ್ ರೈಸಸ್ ಇಂಟ್ರೆಸ್ಟ್ ರೇಟ್ ಫಾರ್ ದ ಫಸ್ಟ್ ಟೈಮ್. 11 ವರ್ಷದಲ್ಲೇ ಫಸ್ಟ್ ಟೈಮ್ ಇದು ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡಿರೋದು 50 BPS. ಸೊ ಹಾಗಾಗಿ ಎಲ್ಲೊಂದು ಕಡೆ ನರ್ವಸ್ನೆಸ್ ಗ್ಲೋಬಲ್ ಮಾರ್ಕೆಟಲ್ಲಿ ಇದೆ. ಆ್ಯಂಡ್ ನಾಳೆಗೆ ಇನ್ನೊಂದಷ್ಟು ಇವತ್ತು ರಿಸಲ್ಟ್ ಮಾರ್ಕೆಟ್ ಅವರ್ ಆದಮೇಲೆ ರಿಸಲ್ಟ್ ಪೋಸ್ಟ್ ಮಾಡಿರ್ತಕ್ಕಂಥ ಶೇರ್ಗಳ ಬಗ್ಗೆ ಮಾತಾಡ್ತೀನಿ. ಸೊ ಅಲ್ಲಿ RBL ಬ್ಯಾಂಕ್, ಸೊ RBL ಬ್ಯಾಂಕು ಐ ಥಿಂಕ್ ನಾನು ಹೇಳಿದ್ದೆ 100 ಮೇಲೆ ಹೋಗಬೇಕು ಇಲ್ಲಾಂದರೆ ಡೆಡ್ ಕ್ಯಾಟ್ ಬೋನ್ಸ್ ಥರ ಇದು ಕಾಣ್ತಾ ಇದೆ ಅಂತ. RBL ಬ್ಯಾಂಕ್ ರಿಸಲ್ಟನ್ನು ಪೋಸ್ಟ್ ಮಾಡಿದೆ. ಇದ್ರದ್ದು Q1 ನೆಟ್ ಪ್ರಾಫಿಟ್ಟು 2.01 billion, ಅಂದರೆ 200 crore. ಲಾಸ್ಟ್ ವರ್ಷ ಇದೇ ಏನು ತ್ರೈಮಾಸಿಕ ಟೈಮಲ್ಲಿ ಸುಮಾರು 400 crore ಲಾಸನ್ನು ಪೋಸ್ಟ್ ಮಾಡಿತ್ತು, ಬಟ್ ಪ್ರಾಫಿಟ್ ಪೋಸ್ಟ್ ಮಾಡಿದೆ ಈ ಕ್ವಾರ್ಟರ್ಲಿ. ಎಸ್ಟಿಮೇಷನ್ ಇದ್ದಿದ್ದು ಸುಮಾರು 125 crore ಪ್ರಾಫಿಟ್ ಪೋಸ್ಟ್ ಮಾಡುತ್ತೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆಯ ಒಂದು ಪ್ರಾಫಿಟ್ನ RBL ಬ್ಯಾಂಕ್ ಪೋಸ್ಟ್ ಮಾಡಿದೆ. ಡೆಫಿನೆಟ್ಟಾಗಿ ಮೇ ಬಿ ನಾಳೆ ಇದು ಅಪ್ಪರ್ ಸರ್ಕ್ಯೂಟ್ ಇಟ್ಟಾದರೂ ಡೌಟ್ ಇಲ್ಲ. ಸೊ ಡೆಫಿನೆಟ್ಟಾಗಿ RBL ಬ್ಯಾಂಕ್ ಗ್ಯಾಪ್ ಅಪ್ ಆಗೋದು ಖಂಡಿತ ಅಂತ ಅನ್ನಿಸ್ತಾ ಇದೆ. ಇನ್ನು SRF ಕೂಡ ಏನು ರಿಸಲ್ಟನ್ನು ಪೋಸ್ಟ್ ಮಾಡಿತ್ತು. 3.60 rupees ಡಿವೈಡೆಡ್ನ ಪರ್ ಶೇರ್ಗೆ ಘೋಷಣೆ ಮಾಡಿದೆ. ಆ್ಯಂಡ್ 600 crore ಪ್ರಾಫಿಟ್ ಅದು ಪೋಸ್ಟ್ ಮಾಡಿದೆ. ಲಾಸ್ಟ್ ಇಯರ್ ಇದೇ ಕ್ವಾರ್ಟರ್ಲಿ ಸುಮಾರು 390 crore ಪ್ರಾಫಿಟ್ನ ಪೋಸ್ಟ್ ಮಾಡಿತ್ತು. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸುಮಾರು 580 crore. ಸೊ ಹಾಗಾಗಿ SRF ಒಳ್ಳೆಯ ರಿಸಲ್ಟನ್ನು ಪಬ್ಲಿಷ್ ಮಾಡಿದೆ. ಇದು ಕೂಡ ರ್ಯಾಲಿಯನ್ನು ನಾಳೆ ಕೊಡುವ ಚಾನ್ಸಸ್ ಇದೆ. JSW Energy ಈ ಶೇರ್ಗಳು ಕೂಡ ಒಳ್ಳೆಯ ಒಂದು ರಿಸಲ್ಟನ್ನು ಪೋಸ್ಟ್ ಮಾಡಿದೆ. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದು 2.86 billion, ಅಂದರೆ 280 crore, ಬಟ್ ಸುಮಾರು 560 crore ಪ್ರಾಫಿಟನ್ನು ಪೋಸ್ಟ್ ಮಾಡಿದೆ. ಡೆಫಿನೆಟ್ ಆಗಿ ಇದು ಕೂಡ ನಾಳೆ ಮೇಲೋಗುವ ಎಲ್ಲ ಲಕ್ಷಣಗಳು ಇದ್ದಾವೆ. ಅದು ಬಿಟ್ಟರೆ ಇಂಡಿಯಾ ಮಾರ್ಟ್ ರಿಸಲ್ಟನ್ನು ಪೋಸ್ಟ್ ಮಾಡಿತ್ತು, ಕೇವಲ 467 million. ಸೊ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಕಡಿಮೆ. ಹೋದ ವರ್ಷ ಇದೇ ಕ್ವಾರ್ಟರ್ಲಿ 879 million ಪೋಸ್ಟ್ ಮಾಡಿತ್ತು. ಸೊ ಹಾಗಾಗಿ ಇಂಡಿಯಾ ಮಾರ್ಟ್ ಶೇರ್ಗಳು ಕುಸಿತವನ್ನು ಕಾಣ್ಬೋದು. ನಾನು ಆಗಲೇ ಪೋಸ್ಟ್ ಏನೋ ಬರೀ ಪ್ರಾಫಿಟ್ ಮೇಲೆ ಹೇಳಲಿಕ್ಕಾಗಲ್ಲ, ಅದರ್ ಥಿಂಗ್ಸ್ಗಳು ವರ್ಕ್ ಆಗುತ್ತೆ. ಆದರೆ ಬರೀ ಪ್ರಾಫಿಟ್ ಮೇಲೆ ನೋಡೋದಾದರೆ ನಾಳೆ JSW Energy, SRF ಮತ್ತು RBL ಬ್ಯಾಂಕ್ಗಳು ಒಳ್ಳೆಯ ರ್ಯಾಲಿಯನ್ನು ಕೊಡಬಹುದು. ಆ್ಯಂಡ್ ಇಂಡಿಯಾ ಮಾರ್ಟ್ ಕುಸಿತವನ್ನು ಕಾಣುವ ಚಾನ್ಸಸ್ ಇದೆ. ಸೊ ಇದಿಷ್ಟು ರಿಸಲ್ಟ್ಗಳ ಬಗ್ಗೆ. ಆದರೆ ಇನ್ನು ನಾಳೆ ಯಾರು ಮೇಜರ್ ಆಗಿ ರಿಸಲ್ಟನ್ನು ಪೋಸ್ಟ್ ಮಾಡ್ತಿದ್ದಾರೆ ನೋಡ್ತಾ ಹೋದಾದರೆ, ನಾಳೆ ಕೆಲವೊಂದಷ್ಟು ಬಿಗ್ ನೇಮ್ಸ್ಗಳು ರಿಸಲ್ಟನ್ನು ಪೋಸ್ಟ್ ಮಾಡ್ತಿದ್ದಾರೆ. ಅಲ್ಲಿ ಬಂಧನ್ ಬ್ಯಾಂಕ್ ಒಂದು ಇಂಪಾರ್ಟೆಂಟ್, ಆ್ಯಂಡ್ ರಿಲಯನ್ಸ್ ನಾಳೆ ರಿಸಲ್ಟನ್ನು ಪೋಸ್ಟ್ ಮಾಡ್ತಿದೆ ಮಾರ್ಕೆಟ್ ಅವರು ಆದಮೇಲೆ. ಸೊ ನೀವು ರಿಲಯನ್ಸಲ್ಲಿ ಏನೇ ಪೊಸಿಷನ್ ತೊಗೋಬೇಕಾದ್ರೂ 2 ದಿನ ವೆಯ್ಟ್ ಮಾಡಬೇಕಂದ್ರೆ ಶನಿವಾರ ಭಾನುವಾರ ಕಾಯಲೇಬೇಕು. ರಿಸಲ್ಟ್ ನಿಮಗೆ ನಾಳೆ ಎಲ್ಲ ಪೊಸಿಷನ್ ತೊಗೊಂಡ್ರೆ ಸೋಮವಾರನೇ ರಿಸಲ್ಟ್ ರಿಲಯನ್ಸ್ ಇದು ನಿರ್ಧಾರ ಆಗ್ತಕ್ಕಂಥದ್ದು. ಸೊ ಪೋಸ್ಟ್ ಏನು ಮಾರ್ಕೆಟ್ ಆದಮೇಲೆ ರಿಸಲ್ಟನ್ನು ರಿಲಯನ್ಸ್ ಪೋಸ್ಟ್ ಮಾಡುತ್ತೆ. ಸೊ ಕೌಫರ್ಡ್ ಶೇರ್ಗಳು ನಾಳೆ ರಿಸಲ್ಟನ್ನು ಪೋಸ್ಟ್ ಮಾಡ್ತಿದೆ. ಕ್ರಾಂಪ್ಟನ್ ನಾಳೆ ರಿಸಲ್ಟನ್ನು ಪೋಸ್ಟ್ ಮಾಡ್ತಿದೆ. HDFC AMC ಅದು ಕೂಡ ನಾಳೆ ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾ ಇದೆ. ಸೊ ಆಗಲೇ ಹೇಳಿದಾಗ ನಾನು ಒಂದು JSW Steel ನಾಳೆ ರಿಸಲ್ಟನ್ನು ಪೋಸ್ಟ್ ಮಾಡ್ತಾ ಇದೆ, ಮತ್ತು ರಿಲಯನ್ಸ್ ನಾಳೆ ರಿಸಲ್ಟನ್ನು ಪೋಸ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ರಿಲಯನ್ಸನ್ನು ತೊಗೋಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ, ನೋಡಿ ಪೊಸಿಷನ್ನ ತೊಗೊಳ್ಳಿ. ಸಿಗಾಚಿ ಕೂಡ ನಾಳೆ ರಿಸಲ್ಟನ್ನು ಪೋಸ್ಟ್ ಮಾಡ್ತಿದೆ. ಸಿಗಾಚಿ ಇಂಡಸ್ಟ್ರೀಸ್ ನಿಮ್ಗೆ ಗೊತ್ತಿರೋದು ಒಳ್ಳೆಯ ಒಂದು ಲಿಸ್ಟಿಂಗ್ ಕೊಟ್ಟಿರ್ತಕ್ಕಂಥದ್ದು.
IPO. ಸೊ ಇನ್ನು ನಾಳೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಸೊ ಸದ್ಯಕ್ಕೆ ಯಾವುದೇ ಥ್ರೆಟ್ ಇಲ್ಲ, ಬೈ ಆನ್ ಡಿಪ್ ಇದೆ ಮಾರ್ಕೆಟ್, 16,483 ಇವತ್ತು ಲೋ, ಅದ್ರ ಮೇಲ್ಗಡೆ ನಿಫ್ಟಿ ಕ್ಲೋಸ್ ಆಗ್ಬೋದು. ಐ ಮೀನ್ ಅಲ್ಲಿ ಬಂದರೆ ಡೆಫಿನೆಟ್ ಆಗಿ ಬೌನ್ಸ್ ಬ್ಯಾಕ್ ಆಗುತ್ತೆ ಮಾರ್ಕೆಟೆ. ಆದರೆ ನೆನಪಿರಲಿ, ತುಂಬ ರ್ಯಾಲಿಯನ್ನು ಮಾರ್ಕೆಟೆ ಕೊಟ್ಟಿರೋದ್ರಿಂದ ಶಾರ್ಪ್ ಸೆಲ್ ಆಫ್ ಕೂಡ ಕಂಡು ಬರಬಹುದು. ಸೊ ಹಾಗಾಗಿ ಡಿಪ್ ಆಗುತ್ತೆ ಅಂದ ತಕ್ಷಣ ಒಂದು 50 ಪಾಯಿಂಟ್ ಡಿಪ್ ಆದರೆ ಬೈ ಮಾಡೋಕೆ ಹೋಗ್ಬಿಡಿ. ಬಟ್ ಸ್ಟಿಲ್ 16,400 ಎಲ್ಲ ಸಪೋರ್ಟ್ ಇದೆ. ಯಾಕಂತೇಳಿದ್ರೆ ನಾವಿಲ್ಲಿ ಓಪನ್ ಇಂಟ್ರೆಸ್ಟ್ ನೋಡ್ತಾ ಹೋಗೋದಾದ್ರೆ 16,500 ಲೆವೆಲ್ಗಳಿಗೆ ತುಂಬ ತುಂಬ ಪುಟ್ ರೈಟಿಂಗ್ ಆಗಿದೆ. ಸೊ 16,500 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ ಲೆವೆಲ್ಗಳೆಲ್ಲ ಬಂದರೆ ಡೆಫಿನೆಟ್ ಆಗಿ ನಾನು ಏನು ಕಾಲ್ ಸೈಡಿಗೆ ಹೋಗಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ನಾನು ಓಪನ್ ಇಂಟ್ರೆಸ್ಟ್ನ ಇಲ್ಲಿ ಸ್ವಿಚ್ ಮಾಡಿದ್ರೆ ಇದು ಇವತ್ತಿನ ಓಪನ್ ಇಂಟ್ರೆಸ್ಟ್ ಇದೆ. ಸೊ ನಾವು 28ರದ್ದು ಓಪನ್ ಇಂಟ್ರೆಸ್ಟ್ ನೋಡ್ತಾ ಹೋದಾದರೆ, ಸೊ ಇಲ್ಲಿ ನಾವಿಲ್ಲಿ ನೋಡ್ಬೋದು 16,500 ಒಳ್ಳೆಯ ಓಪನ್ ಇಂಟ್ರೆಸ್ಟ್ ಇದೆ. ಪುಟ್ ರೇಟಿಂಗ್ ತುಂಬ ಆಗಿದೆ. ಸೊ 16,500 ಮೇಜರ್ ಮೇಜರ್ ಸಪೋರ್ಟ್. ಸೊ ಇನ್ ಕೇಸ್ ಎಲ್ಲ ಶಾರ್ಪ್ ಆ್ಯಕ್ಷನ್ ಬಂದರೆ ಅಲ್ಲಿವರೆಗೂ ಕೂಡ ಬರುವ ಚಾನ್ಸಸ್ ಇದೆ. ನಾನು ಅಪ್ಸೈಡಲ್ಲಿ ನಿಫ್ಟಿ ಎಲ್ಲಿವರೆಗೆ ಹೋಗ್ಬೋದು ಕೇಳಿದ್ರೆ, ನಾನಿಲ್ಲಿ ನಿಫ್ಟಿ ಚಾರ್ಟನ್ನು ಸ್ವಿಚ್ ಮಾಡಿಕೊಂಡ್ರೆ 16,800ವರೆಗೂ ಕೂಡ ನಿಫ್ಟಿ ಈಗಾಗಲೇ 16,600 ಲೆವೆಲ್ಗಳ ಮೇಲಿದೆ. ಸೊ ನಿಫ್ಟಿ ಒಂದು ದಿನದ ಚಾರ್ಟನ್ನು ನಾನು ನೋಡ್ತಾ ಹೋದರೆ ನೆಕ್ಸ್ಟ್ ಇಮಿಡಿಯೇಟ್ 16,800 ಲೆವೆಲ್ಗಳು ಕಾಣ್ತಾ ಇದೆ ನಿಫ್ಟಿಯಲ್ಲಿ. ಅಲ್ಲಿವರೆಗೂ ಕೂಡ ರ್ಯಾಲಿಯನ್ನು ಕೊಡಬಹುದು. ನೆನಪಿರಲಿ, ಮಾರ್ಕೆಟ್ ಬೈ ಆನ್ ಡಿಪ್ ಇದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲೇ ನೋಡ್ತಾ ಹೋದಾದರೆ, ಬ್ಯಾಂಕ್ ನಿಫ್ಟಿ ಇವತ್ತು ಕ್ಲೋಸ್ ಆಗಿರೋ ಲೆವೆಲ್ ತುಂಬ ಒಳ್ಳೆಯ ಲೆವೆಲ್ಗಳ ಮೇಲೆ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ನೆಕ್ಸ್ಟು 36,700. ಸೊ ಅದು ಬಿಟ್ಟರೆ 37,100ವರೆಗೂ ಕೂಡ ರ್ಯಾಲಿಯನ್ನು ಕೊಡಬಹುದು. ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಯಾವುದಾಗುತ್ತೆ ಅಂದರೆ 35,887. ಸೊ ಎಲ್ಲಿವರೆಗೂ ಕೂಡ ಅದು ಅದ್ರ ಮೇಲೆ ಕ್ಲೋಸ್ ಆಗುತ್ತೆ. ಸೊ 37,000 ಕಡೆಗೆ ಬ್ಯಾಂಕ್ ನಿಫ್ಟಿ ಚಲಿಸಬಹುದು. ಇನ್ ಕೇಸ್ ಶಾರ್ಪ್ ಸೆಲ್ ಆಫ್ ಕಂಡು ಬಂತಂದರೆ 35,500 ಕ್ರೂಷಿಯಲ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ನಾವು ಯಾವ ಲೆವೆಲ್ಗಳಲ್ಲಿ ಇಲ್ಲಿ ನೋಡ್ತಾ ಹೋದರೆ 35,700 ಲೆವೆಲ್ಗಳಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಸಿಗುವ ಚಾನ್ಸಸ್ ಇದೆ. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್. ಮತ್ತಷ್ಟು ಮಾರ್ಕೆಟ್ ಅಪ್ಡೇಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇನೆ. ಸೊ ಸೇಫ್ ಆಗಿಡಿ. ಮಾರ್ಕೆಟ್ ತುಂಬ ರ್ಯಾಲಿನ ಕೊಟ್ಟಿದೆ, ಶಾರ್ಪ್ ಸೆಲ್ ಆಫ್ ಕಂಡು ಬರ್ಬೋದು. ಬಟ್ ಸ್ಟಿಲ್ ಕಂಡು ಬಂದರೂ ಕೂಡ ಮಾರ್ಕೆಟ್ ಬೈ ಆನ್ ಡಿಪ್ ಇದೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸಿದ್ರೆ ಮತ್ತೆ ನಾಳೆ ಸಿಗೋಣ. ಶುಭರಾತ್ರಿ. ಸೇಫಾಗಿ ಟ್ರೇಡ್ ಮಾಡಿ.